ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಆಹಾರ ಆರೋಗ್ಯ ವಿಜಯ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಆಲೂ ಪರಾಟ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವಾಗ ನಾನು ಮೂರು ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ತಗೊಂಡಿದ್ದೀನಿ ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒನ್ ಟೀ ಸ್ಪೂನಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಉರಿದಿಟ್ಕೊಂಡಿರ್ತೀವಲ್ಲ ಅದು ಈಗ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಿದ್ದೀನಿ ಇವಾಗ ಕೋರಿಯಂಡರ್ ಅಂದರೆ ಕೊತ್ತಮೀರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದು ಮಿಕ್ಸ್ ಆಗಿದೆ ಈ ಥರ ಆಗಿದೆ ಇದನ್ನು ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾರ್ಮಲ್ ಚಪಾತಿಗೆ ಹಿಟ್ಟು ಕಲಿಸ್ತೀವಲ್ಲ ಗೋಧಿ ಹಿಟ್ಟು ಅದೇ ಥರ ಒಂದೆರಡು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಗೋಧಿ ಹಿಟ್ಟನ್ನ ನೀಟಾಗಿ ಸ್ವಲ್ಪ ಫ್ಲ್ಯಾಟನ್ ಮಾಡಿಕೊಂಡು ಒಂದು ಸ್ವಲ್ಪ ಅರ್ದಿದ್ದೀನಿ ಈಗ ಆಲೂಗಡೆ ಫೀಲಿಂಗ್ ಇತ್ತಲ್ಲ ಅದನ್ನ ಒಳಗಡೆ ಹಾಕಿ ನೀಟಾಗಿ ಕವರ್ ಮಾಡ್ಕೊಳ್ಳೋಣ ಈಗ ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ರಿಮೂವ್ ಮಾಡಿಬಿಡ್ತೀನಿ ಈಗ ಎಕ್ಸ್ಟ್ರಾ ರಿಮೂವ್ ಮಾಡಿದ ಮೇಲೆ ಇದನ್ನು ಫ್ಲಾಟನ್ ಮಾಡಿಕೊಂಡು ಹಿಟ್ಟು ಹಾಕಿ ನೀಟಾಗಿ ಹರಿಯೋಣ ಇದು ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪಗೂ ಬೇಡ ಮೀಡಿಯಮಾಗಿ ಹರಿಯೋಣ ಈಗ ಇದು ರೆಡಿ ಆಗ್ತಿದೆ ಇದು ರೆಡಿ ಆಯಿತು ಈಗ ನಾನು ಇಲ್ಲೊಂದು ತವಾ ಇಟ್ಕೊಂಡು ತವಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಆಲೂ ಪರಾಟನ ಅದ್ರ ಮೇಲೆ ಹಾಕಿ ಮೇಲ್ಗಡೆ ಆಯಿಲ್ ಗ್ರೀಸ್ ಮಾಡ್ತಿದ್ದೀನಿ ನೀವು ಇದಕ್ಕೆ ಆಯಿಲ್ ಜಾಸ್ತಿ ಹಾಕೊಂಡಷ್ಟು ಒಳ್ಳೆಯದೇ ಯಾಕೆಂದರೆ ಈ ಆಲೂ ಪರಾಟ ಸ್ವಲ್ಪ ಮೀಡಿಯಮ್ ಸೈಜ್ ಇರುತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಆದಮೇಲೆ ನೋಡಿದ್ರೆ ಆಯಿಲ್ ಫುಲ್ ಡ್ರೈ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಚೆನ್ನಾಗಿ ನಾನು ಆಯಿಲ್ ಹಾಕಿದ್ದೀನಿ ನೀವು ಬೇಕಾದರೆ ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಬೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿ ಈ ಥರ ಫ್ಲಿಪ್ ಮಾಡಿ ನೋಡಿದಾಗ ಈ ಥರ ಕಾಣುತ್ತೆ ಈಗ ಆಲೂ ಪರಾಟ ರೆಡಿ ಆಯಿತು ಟೇಸ್ಟಿಯಾಗಿರೋದಾ ಮೊಸರು ಅಂದರೆ ಕರ್ಡ್ ಜೊತೆ ಸರ್ವ್ ಮಾಡ್ತಿದ್ದೀನಿ ನೀವು ಒಂದು ಸತಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು